ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ. ಹಿಂದಿ ಭಾರತದ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿದೆ. ಯಾವ ರೀತಿಯಲ್ಲಿ ಕನ್ನಡ ಇದೆಯೋ ಅದೇ ರೀತಿಯಲ್ಲಿ ಹಿಂದಿಗೂ ಸ್ಥಾನಮಾನ ಇದೆ, ತಮಿಳಿಗೂ ಇದೆ, ಬೇರೆ ಭಾಷೆಗೂ ಇದೆ. ಆದರೆ ಇದನ್ನು ಇಂಡೈರೆಕ್ಟ್ ಆಗಿ ರಾಷ್ಟ್ರ ಭಾಷೆ ಅಂತ ಹೇಳಿ ಅಪಪ್ರಚಾರ ಮಾಡಿಕೊಂಡು ಇದನ್ನ ಕಲ್ತ್ರೇ ಬದುಕು ಅಂತ ಹೇಳಿ ಮಾಡೋ ಪ್ರಯತ್ನಗಳಾಗ್ತಾ ಇದ್ದರು. ಇದಕ್ಕೆ ನಟ ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ಕಿಚ್ಚನ ಹೇಳಿಕೆಗೆ ಬಾಲಿವುಡ್ ನಟ ಅಜಯ್ ದೇವಗನ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಉಪೇಂದ್ರ ನಟನೆಯ ಐ ಆಮ್ ಆರ್ ಟೈಟಲ್ ಲಾಂಚ್ ವೇಳೆಯಲ್ಲಿ ಕಿಚ್ಚ ಅವರ ಹೇಳಿಕೆ ಇದು. ಟೈಟಲ್ ಲಾಂಚ್ ವೇಳೆಯಲ್ಲಿ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ಕಿಚ್ಚ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರ ಹಿಂದಿ ಹೇಳಿಕೆಗೆ ಅಜಯ್ ದೇವಗನ್ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಸಿನಿಮಾವನ್ನು ಡಬ್ಬಿಂಗ್ ಮೂಲಕ ಯಾಕೆ ಬಿಡುಗಡೆ ಮಾಡ್ತೀರಿ, ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವಗನ್ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲಿ ಯಾವ ಗ್ರಂಥದಲ್ಲಿ ಇದೆಯೋ ಗೊತ್ತಿಲ್ಲ ನಮಗೆ, ಸರ್ಚ್ ಮಾಡಬೇಕು. ಇದನ್ನು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ರಾಷ್ಟ್ರದ ಯಾವ ಅಧಿಕೃತ ಭಾಷೆಗಳಿದೆಯೋ ಅಧಿಕೃತ ಭಾಷೆಗಳಲ್ಲಿ ಹಿಂದಿ ಒಂದಷ್ಟೇ. ಟ್ವೀಟ್ನ ಮೂಲಕವಾಗಿ ಕಿಚ್ಚನಿಗೆ ತಿರುಗೇಟನ್ನು ಬಾಲಿವುಡ್ನ ಅಜಯ್ ದೇವಗನ್ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಗೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಅದೊಂದು ಕರೆಕ್ಷನ್ ಇರಲಿ. ಏನಕ್ಕೆ ಅಂತಂದ್ರೆ, ಹಿಂದಿ ಇಸ್ ನೋ ಮೋರ್ ದಿ ನ್ಯಾಷನಲ್ ಲ್ಯಾಂಗ್ವೇಜ್, ಇಟ್ಸ್ ನೋ ಮೋರ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಹಿಂದಿ ಶುಡ್ ಸೇ ಆಕ್ಚುಲಿ ದೇ ಆರ್ ಡೂಯಿಂಗ್ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಟುಡೇ. ಅಲ್ಲಿಂದ ತೆಲುಗು ತಮಿಳಿಗೆಲ್ಲ ಡಬ್ ಮಾಡಿ ಒದ್ದಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಸೊ ಪ್ಯಾನ್ ಇಂಡಿಯಾ ಇಸ್ ನಾಟ್ ಫ್ರಮ್ ದಿ ವಿ ಆರ್ ಜಸ್ಟ್ ನೌ ಡೇಸ್ ಐ ಥಿಂಕ್ ಟುಡೇ ವಿ ಜಸ್ಟ್ ಮೇಕ್ ಫಿಲ್ಮ್ಸ್ ವಿಚ್ ರೀಚಸ್ ಎವ್ರಿವೇರ್. 1970 ಅಂತ ನೀವು 1970 ಅಂತ ಹೇಳಿ ತುಂಬಾ ವರ್ಷಗಳ ಹಿಂದೆನೆ ಚೈನಾ ಸ್ಟಾರ್ಟ್ ಮಾಡಿತ್ತು. ಫಸ್ಟ್ ಚೈನೀಸ್ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಇಂಗ್ಲಿಷ್ ನಲ್ಲಿ ಟು ಡಬ್ ಅಂಡ್ ಕಮ್ ಅಂಡ್ ಎವ್ರಿಬಡಿ ಎಕ್ಸೆಪ್ಟೆಡ್ ಇಟ್ ದೆನ್. ವಿ ಆರ್ ಆಕ್ಚುಲಿ ಕ್ವೈಟ್ ಲೇಟ್, ಬಟ್ ಐ ಥಿಂಕ್ ಟುಡೇ ದ ಫಿಲ್ಮ್ ಇಂಡಸ್ಟ್ರಿ ದ ವೇ ಇಟ್ಸ್ ಗೋಯಿಂಗ್ ಎಲ್ಲಾದ್ರು ಇಟ್ಸ್ ಬಹಳ ಬ್ಯೂಟಿಫುಲ್, ಬಿಕಾಸ್ ಲ್ಯಾಂಗ್ವೇಜ್ ಇಸ್ ವಾಸ್ ಜಸ್ಟ್ ಅ ಬ್ಯಾರಿಯರ್. ಟುಡೇ ಇಟ್ಸ್ ಬ್ರೋಕನ್ ಆಲ್ ದಿ ಐಸ್ ಅಂಡ್ ಐ ಥಿಂಕ್ ಇಟ್ಸ್ ನೋ ಮೋರ್ ಪ್ಯಾನ್ ಇಂಡಿಯಾ, ಇಟ್ಸ್ ಜಸ್ಟ್ ಫಿಲ್ ಪ್ಯಾನ್ ಇಂಡಿಯಾ. ಮುಂಬೈಯಿಂದ ಬರ್ತಾರೆ ಇಲ್ಲಿಂದೆಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ ಇಲ್ಲೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ರೆ ಅದೊಂದು ಕರೆಕ್ಷನ್ ಇರಲಿ. ಏನಕ್ಕೆ ಅಂತಂದ್ರೆ,